हेलो फ्रेंड्स, वेलकम टू आर यू रेडी टू स्टडी चैनल। वीडियो दली ना वो बेसिक इलेक्ट्रिकल टूल्स बगे तेल कोरना। आदुको मधुलो यारे ला नम चैनल ला सब्सक्राइब अगर वो औरा ला इंगले सब्सक्राइब अगे एंड पक्कले र बेल आइकन ना प्रेस मारी। कॉमन अगे इलेक्ट्रिकल टूल्स अंदरे थ्री टाइप्स नोड बो दो। वन दो हैंड टूल्स हो, एरेडने दो पावर टूल्स हो, मोरने दो मेजरिंग टूल्स हो। फर्स्ट हो हैंड टूल्स अंदरे फिजिकली ना यूज मारो टूल्स कड़ो। फॉर एग्जांपल गे कटिंग प्लेयर हो, स्ट्रिपर हो, स्क्रू ड्राइवर, स्पैनर, अलांकी सेटो, इदनेल्ला हैंड टूल्स अंते हेळबहुदु। नेक्स्ट पावर टूल्स। सो पावर टूल्स अंद्रे नावु यूज माडो टूल्स अल्ली इलेक्ट्रिकल पावर अन्नोदु पास आयितु अंद्रे अदन्न पावर टूल्स अंते हेळबहुदु। एग्जांपल गे नियॉन टेस्टर, एल्ला इलेक्ट्रिशियन गळु कॉमन आगि यूज माडोदंद्रे नियॉन टेस्टर। सो फेस सप्लाई चेक माडबेकाद्रे टेस्टर इंद टेस्ट माडिदाग टेस्टर अल्ली नियॉन लैंप अन्नोदु ग्लो आगुत्ते, नोडिर्तीरा। ಸೋ ಈ ತರ ವರ್ಕ್ ಮಾಡೋ ಟೂಲ್ಸ್ ನೆಲ್ಲ ಪವರ್ ಟೂಲ್ಸ್ ಅಂತೀವಿ। ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಟೆಸ್ಟಿಂಗ್ ಲ್ಯಾಂಪ್ ನಾನು ತಗೋಬಹುದು। ಸೋ ಮೂರನೇದು ಮೆಜರಿಂಗ್ ಟೂಲ್ಸ್। ಮೆಜರಿಂಗ್ ಟೂಲ್ಸ್ ಅಂದ್ರೆ ಪವರ್ ನ ಮೆಜರ್ ಮಾಡೋಕೆ ಯಾವುದೆಲ್ಲ ಟೂಲ್ಸ್ ನ ಯೂಸ್ ಮಾಡ್ತೀವೋ ಅದೆಲ್ಲ ಮೆಜರಿಂಗ್ ಟೂಲ್ಸ್ ಅಂತ ಹೇಳಬಹುದು। ಎಕ್ಸಾಂಪಲ್ ಗೆ ಆಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್, ಮಲ್ಟಿ ಮೀಟರ್, ಕ್ಲ್ಯಾಂಪ್ ಮೀಟರ್, ಸೋ ಇದನ್ನೆಲ್ಲಾನು ನಾವು ಮೆಜರಿಂಗ್ ಟೂಲ್ಸ್ ಅಂತ ಹೇಳಬಹುದು। ಸೋ ನೆಕ್ಸ್ಟ್ ಈಗ ಯಾವ ಯಾವ ತರ ಎಲೆಕ್ಟ್ರಿಕಲ್ ಟೂಲ್ಸ್ ಇದೆ ಅಂಡ್ ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ। ಸೋ ಕಟಿಂಗ್ ಪ್ಲೇಯರ್, ಇದನ್ನ ಕಾಂಬಿನೇಷನ್ ಪ್ಲೇಯರ್ಸ್ ಅಂತಾನೂ ಕರೀತೀವಿ। ಈ ಟೂಲ್ನ ಕಂಡಕ್ಟರ್ಸ್ ಆರ್ ವೈರ್ಸ್ ನ ಕಟ್ ಮಾಡೋಕೆ ಅಂಡ್ ಜಾಯಿಂಟ್ ಮಾಡೋದಕ್ಕೆ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಮೆಟೀರಿಯಲ್ನ ಬೆಂಡ್ ಮಾಡೋಕೆ ಯೂಸ್ ಮಾಡ್ಕೊಳ್ತೀವಿ। ವೈರ್ ಸ್ಟ್ರಿಪರ್, ಈ ಟೂಲ್ನ ವೈರ್ ಇಂದ ಇನ್ಸುಲೇಷನ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಸ್ಕ್ರೂ ಡ್ರೈವರ್, ಈ ಟೂಲ್ನ ಸ್ಕ್ರೂಸ್ನ ಟೈಟ್ ಅಂಡ್ ಲೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಸ್ಪ್ಯಾನರ್, ಈ ಟೂಲ್ಸ್ನ ನಟ್ಸ್ ಅಂಡ್ ಬೋಲ್ಟ್ಸ್ನ ಲೂಸ್ ಅಂಡ್ ಟೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಆಲಂಕಿ ಸೆಟ್, ಈ ಟೂಲ್ನ ಆಲಂಕಿ ಬೋಲ್ಟ್ಸ್ನ ಲೂಸ್ ಅಂಡ್ ಟೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಹ್ಯಾಮರ್, ಇದನ್ನು ನಿಮಗೆಲ್ಲ ಕಾರ್ಮನ್ ಆಗಿ ಗೊತ್ತಿರುತ್ತೆ, ಮೊಳೆ ಆಣಿ ಹೊಡೆಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ। ಡ್ರಿಲ್, ಇದನ್ನು ನೀವು ನೋಡಿರ್ತೀರಾ ವಾಲ್ಸ್ ಅಲ್ಲಿ ಆಗಿರ್ಬೋದು ಇಲ್ಲ ವುಡನ್ ಪೀಸು ಮೆಟಲ್ ಪೀಸಲ್ಲಿ ಆಗಿರ್ಬೋದು ಹೋಲ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಆಮೀಟರ್, ಇದನ್ನು ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ। ವೋಲ್ಟ್ ಮೀಟರ್, ಈ ಟೂಲ್ನ ಒಂದು ಸರ್ಕ್ಯೂಟಲ್ಲಿ ವೋಲ್ಟ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ। ಮಲ್ಟಿಮೀಟರ್, ಈ ಟೂಲಿಂದ ವೋಲ್ಟ್ ಮೀಟರ್ ಆಗಿರ್ಬೋದು ಇಲ್ಲ ಪವರ್ ಆಗಿರ್ಬೋದು ರೆಸಿಸ್ಟೆನ್ಸ್ನ ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ। ಸೊ ಅದಕ್ಕೆ ನಾವು ಇದನ್ನು ಮಲ್ಟಿಮೀಟರ್ ಅಂತ ಕರಿತೀವಿ। ನೆಕ್ಸ್ಟು ವ್ಯಾಟ್ ಮೀಟರ್, ಈ ಟೂಲ್ನ ಎಲೆಕ್ಟ್ರಿಕಲ್ ಪವರ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ। ಕ್ಲ್ಯಾಂಪ್ ಮೀಟರ್, ಈ ಒಂದು ಟೂಲ್ನ ಹೈ ವೋಲ್ಟೇಜ್ ಸಪ್ಲೈ ಇರೋ ಜಾಗದಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ। ಇದನ್ನು ಒಂದು ವೈರ್ ಹತ್ರ ತೊಗೊಂಡೋದ್ರೆ ಅದು ಇಂಡಿಕೇಟ್ ಮಾಡುತ್ತೆ, ಆಗ ನಮಗೆ ಇದರಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ। ಮೆಜರಿಂಗ್ ಟೇಪ್, ಇದನ್ನು ಯಾವುದೋ ಒಂದು ಮೆಟೀರಿಯಲ್ ಆಗಿರ್ಬೋದು ಅದನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ। ಆ್ಯಂಡ್ ಈ ಮೆಜರಿಂಗ್ ಟೇಪ್ನ ಎಲೆಕ್ಟ್ರಿಕಲಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ। ಫಾರ್ ಎಕ್ಸಾಂಪಲ್ಗೆ ಪ್ಲಂಬರ್ ಆಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರಾಗಿರ್ಬೋದು, ಇಲ್ಲ ಫರ್ನಿಚರ್ ಮಾಡೋರಾಗಿರ್ಬೋದು, ಅವರೆಲ್ಲರೂ ಇದನ್ನು ಯೂಸ್ ಮಾಡ್ತಾರೆ। ಫ್ಯೂಸ್ ವೈರ್, ಇದನ್ನು ಇವಾಗ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಮೊದಲೆಲ್ಲ ಮನೆಗಳಲ್ಲಿ ಫ್ಯೂಸ್ ಯೂಸ್ ಮಾಡ್ತಿದ್ರು, ಆಗ ಫ್ಯೂಸ್ ಏನಾದರೂ ಕಟ್ಟಾಯ್ತಂದ್ರೆ ಈ ಫ್ಯೂಸ್ ವೈರ್ನ ರೀಪ್ಲೇಸ್ ಮಾಡಿ ಮನೆಗೆ ಸಪ್ಲೈ ತರಿಸ್ಕೊಳ್ತಿದ್ರು, ಬಟ್ ಈಗ ನಾವು MCBನ ಜಾಸ್ತಿ ಯೂಸ್ ಮಾಡ್ತಿರೋದು। ಇನ್ಸುಲೇಷನ್ ಟೇಪ್, ಇದನ್ನು ನಾವು ಯಾವುದೇ ಒಂದು ವೈರ್ನ ಕಟ್ ಮಾಡಿ ಜಾಯಿಂಟ್ ಮಾಡಿದಾಗ ಇನ್ಸುಲೇಷನ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ, ಯಾಕೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ। ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕಾಮನ್ ಆಗಿ ಒಬ್ಬ ಎಲೆಕ್ಟ್ರಿಷಿಯನ್ ತಿಳ್ಕೊಬೇಕಾಗಿರೋ ಬೇಸಿಕ್ ಎಲೆಕ್ಟ್ರಿಕಲ್ ಟೂಲ್ಸ್ ಬಗ್ಗೆ ನೋಡಿದ್ವಿ। ಇನ್ನೂ ಯಾವುದಾದ್ರೂ ಟೂಲ್ಸ್ ಮಿಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ। ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಎಲೆಕ್ಟ್ರಿಕಲ್ ಫ್ರೆಂಡ್ಸ್ಗೆ ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।